ಗುಜರಾತ್ ಚುನಾವಣೆಯ ಬಗ್ಗೆ ಸಾಲು ಸಾಲು ಸಮೀಕ್ಷಾ ಸಂಸ್ಥೆಗಳು ತಮ್ಮ ಎಕ್ಸಿಟ್ ಪೋಲ್ನಲ್ಲಿ ಒಂದೇ ಒಂದು ಅಂಶವನ್ನು ಒಂದು ಅಂಶವನ್ನು ಸ್ಪಷ್ಟವಾಗಿ ಹೇಳ್ತೀವಿ ಒನ್ ಟ್ವೆಂಟಿ ಪ್ಲಸ್ ಪಕ್ಕ ಬಿ ಜೆ ಪಿ ಬಿ ಜೆ ಪಿ ಘನ ದಿಗ್ವಿಜಯವನ್ನು ಸಾಧಿಸುತ್ತೆ ಅನ್ನೋದನ್ನು ಹೇಳ್ತೀವಿ ಆದರೆ ಕರ್ನಾಟಕದಲ್ಲೂ ಕೂಡ ಬಿ ಜೆ ಪಿ ಅಂಥದ್ದೇ ರಣಕೇಕಿಯನ್ನು ವಿಜಯವನ್ನು ಸಾಧಿಸೋದು ಸುಲಭ ಅಲ್ಲವೇ ಅಲ್ಲ ಯಾಕಂದರೆ ಪ್ರಧಾನಿ ಮೋದಿಯವರು ತಮ್ಮ ತವರು ರಾಜ್ಯದಲ್ಲಿ ಇಂಥದ್ದೊಂದು ಘನ ವಿಜಯಕ್ಕೆ ಇನ್ನೂ ರಿಸಲ್ಟ್ ಬಂದಿಲ್ಲ ಅದು ನೂರ ಹತ್ತೇ ಬರಬಹುದು ನೂರ ಹದಿನೈದೇ ಬರಬಹುದು ನೂರ ಇಪ್ಪತ್ತರ ಒಳಗೆ ಬರುತ್ತೆ ಪಕ್ಕ ಆ ಘನ ವಿಜಯಕ್ಕೆ ಮೂವತ್ತೊಂದು ರ್ಯಾಲಿಗಳಲ್ಲಿ ಭಾಗವಹಿಸಿದ್ದಾರೆ ತಮ್ಮದೇ ತವರು ಜಿಲ್ಲೆ ತವರು ರಾಜ್ಯವನ್ನ ಗೆಲ್ಲಿಕೆ ಜೊತೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ತವರು ರಾಜ್ಯ ಕೂಡ ಗುಜರಾತ್ ಅಲ್ಲಿಗೆ ಟಾಪ್ ಟು ಲೀಡರ್ಸ್ ಗೌರ್ನಮೆಂಟ್ನಲ್ಲಿರುವಂತಹವರು ಅವರಿಬ್ಬರೂ ಕೂಡ ಎಣಗಾಡಿ ಓಡಾಡಿ ಹೋರಾಡಿ ಪ್ರಚಾರ ಮಾಡಿ ಗೆಲ್ಲಿಸಿಕೊಳ್ಳುವಂಥದ್ದು ನೂರ ಹತ್ತರಿಂದ ನೂರ ಇಪ್ಪತ್ತು ಸ್ಥಾನ ಇನ್ನು ಕರ್ನಾಟಕದಲ್ಲಿ ಇದುವರೆಗೂ ಬಿ ಜೆ ಪಿ ನೂರ ಹದಿಮೂರು ಸ್ಥಾನನ ತಿಪ್ಪುರ್ಲಾಗ ಹೊಡೆದ್ರು ಗೆದ್ದಿಲ್ಲ ಅಂತಹ ಸಂದರ್ಭದಲ್ಲಿ ಬಿ ಜೆ ಪಿಯ ಎರಡು ಆಂತರಿಕ ಸಮೀಕ್ಷೆಗಳು ಬಿ ಜೆ ಪಿಗೆ ಬಹುದೊಡ್ಡ ಬಿಗ್ ಶಾಖನ್ನು ನೀಡ್ತಿವೆ ಅವರ ಬಹುದೊಡ್ಡ ಎದುರಾಳಿ ಸಿದ್ದರಾಮಯ್ಯ 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 ಈ ಮಾತನ್ನು ನಾವು ಹೇಳಿಲ್ಲ ವಿಜಯಪುರದ ಹುಲಿ ಬಸನಗೌಡ ಪಾಟೀಲ್ ಯತ್ನಾಡ್ರು ಪದೇ ಪದೇ ಹೇಳ್ತಾರೆ ಕಾಂಗ್ರೆಸ್ ಅಲ್ರಿ ನಮ್ಮ ಪ್ರಬಲ ಎದುರಾಳಿ ಸಿದ್ದರಾಮಯ್ಯ ಅನ್ನೋ ಮಾತನ್ನು ಹೇಳ್ತಾರೆ ಸಿದ್ದರಾಮಯ್ಯ ಅವರ ವಿರುದ್ಧ ಬಹುದೊಡ್ಡ ಬ್ರಹ್ಮಾಸ್ತ್ರ ಪಿಗೆ ಸಿಗದೆ ಹೋದರೆ ಹಿಂದುತ್ವ ಬರೀ ಹಿಂದುತ್ವ ಇಟ್ಕೊಂಡ್ರೆ ಎರಡು ಸಾವಿರದ ಹದಿನೆಂಟರಲ್ಲ ಏನಾಯಿತು ನೂರ ಹದಿಮೂರು ಸ್ಥಾನ ಬಂತ ಪಿಗೆ ಬರೀ ಹಿಂದುತ್ವವನ್ನು ಇಟ್ಕೊಂಡು ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತ ಹೇಳ್ತೀವಿ ಅಂದರೆ ಸಾಕ್ಷಾತ್ ಅಮಿತ್ ಶಾ ಅವರು ಕೊನೆಯ ಬಿ ಎಸ್ ಒ ಜೊತೆಗಿನ ಭೇಟಿಯಲ್ಲೇ ಹೇಳಿದ್ರು ಬರೀ ಹಿಂದುತ್ವದಿಂದ ನೀ ಕರ್ನಾಟಕದಲ್ಲಿ ನಾವು ಒಂದು ಐವತ್ತರವತ್ತು ಸ್ಥಾನಗಳನ್ನು ಗೆಲ್ಲಬಹುದೇ ವಿನಃ ನೂರ ಹದಿಮೂರು ಸ್ಥಾನನ ಗೆಲ್ಲೋಕ್ಕಾಗಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದರು ಅದೇ ರೀತಿ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಅಂದರೆ ಅವರು ಬೇರೆ ರೀತಿಯ ತಂತ್ರಗಳನ್ನು ಕೂಡ ಈಗ ಇಟ್ಕೊಂಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಗುಜರಾತ್ ಗೆಲ್ಲಿಸಿದಂತಹ ಮೋದಿ ನೋಡಿ ಎರಡು ರೀತಿಯಲ್ಲಿ ಈ ಸಂಗತಿಯನ್ನು ಹೇಳ್ಬೋದು ಗುಜರಾತನ್ನು ಗೆಲ್ಲಿಸೋದಕ್ಕೆ ಓನ್ಲಿ ಮೋದಿ ಸಾಕಾಗಿತ್ತು ಆದರೆ ಕರ್ನಾಟಕವನ್ನು ಗೆಲ್ಲಿಸಲಿಕ್ಕೆ ಒನ್ ಆಫ್ ದ ಮೋದಿ ಕೂಡ ಕಾರಣವಾಗ್ತಾರೆ ಗುಜರಾತ್ಗೆ ಓನ್ಲಿ ಮೋದಿ ಕರ್ನಾಟಕಕ್ಕೆ ಒನ್ ಆಫ್ ದ ಮೋದಿ ಇನ್ನೂ ಬೇರೆ ಬೇರೆ ಅಂಶಗಳು ಬೇಕು ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ನೂರ ಹದಿಮೂರರ ಗಡಿಗೆ ತಂದು ನಿಲ್ಲಿಸಲಿಕ್ಕೆ ಇಂತಹ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ಗಳು ಗುಜರಾತ್ನ ಬಗ್ಗೆ ಹೇಳಿರುವಂತಹ ಸಂಗತಿಯೇ ದೃಢವಾಗದ್ರೆ ಅಂದರೆ ಅಸಲಿ ರಿಸಲ್ಟ್ ಬಂದಾಗ ಅದೇ ನಂಬರ್ಸ್ ಬಂದರೂ ಕೂಡ ಕರ್ನಾಟಕದಲ್ಲಿ ಸುಲಭಕ್ಕೆ ನೂರ ಹದಿಮೂರು ಸ್ಥಾನವನ್ನು ಬಿ ಜೆ ಪಿ ಗಳಿಸೋಕ್ಕಾಗಲ್ಲ ಇದುವರೆಗೂ ಅದು ಗಳಿಸೇ ಇಲ್ಲ ಬಹುದೊಡ್ಡ ಆಡಳಿತ ವಿರೋಧಿ ಅಲ್ಲೇ ಇರುವಂತಹ ಸಂದರ್ಭದಲ್ಲಿ ಈಗಲೂ ಕೂಡ ಗಳಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಇವತ್ತು ಟಿ ವಿ ನೈನ್ ಕೂಡ ಸಾಲು ಸಾಲು ಚರ್ಚೆಗಳನ್ನು ಮಾಡ್ತು ಈ ವಿಷಯವಾಗಿ ಎರಡು ಆಂತರಿಕ ಸಮೀಕ್ಷೆ ಬಿ ಜೆ ಪಿ ಇದ್ದು ಅಂತ ಮೊದಲನೇ ಆಂತರಿಕ ಸಮೀಕ್ಷೆಯಲ್ಲಿ ಫಸ್ಟ್ ಸೀಕ್ರೆಟ್ ಸರ್ವೆಯಲ್ಲಿ ಬಿ ಜೆ ಪಿ ಎಂಬತ್ತೈದು ಸ್ಥಾನ ಪಡೆಯಬಹುದು ಕಾಂಗ್ರೆಸ್ ನೂರ ಹದಿನಾಲ್ಕು ಪಡೆಯಬಹುದು ಜೆ ಡಿ ಎಸ್ ಇಪ್ಪತ್ತೊಂದು ಪಡೆಯಬಹುದು ಇತರರು ನಾಲ್ಕು ಪಡೆಯಬಹುದು ಅನ್ನೋದನ್ನು ಮೇ ತಿಂಗಳಲ್ಲಿ ಒಂದು ಆಂತರಿಕ ಸಮೀಕ್ಷೆ ಅವರು ಹೇಳ್ತಿದ್ರು ಬಿ ಜೆ ಪಿಯ ನಾಯಕರು ಬಿ ಜೆ ಪಿ ಘಟಕ ಅನ್ನೋದನ್ನು ಇವತ್ತು ಟಿ ವಿ ನೈನ್ ಕೂಡ ಚರ್ಚೆ ಮಾಡಿದೆ ಎರಡನೇಯದ್ದು ಇತ್ತೀಚೆಗೆ ಬಂದಂತಹ ಒಂದು ಸಮೀಕ್ಷೆ ಆಂತರಿಕ ಸಮೀಕ್ಷೆ ಬಿ ಜೆ ಪಿಯದ್ದು ಬಿ ಜೆ ಪಿ ತೊಂಬತ್ತೈದು ಸ್ಥಾನ ಪಡೆಯಬಹುದು ಕಾಂಗ್ರೆಸ್ ನೂರ ನಾಲ್ಕು ಸ್ಥಾನ ಪಡೆಯಬಹುದು ಜೆ ಡಿ ಎಸ್ ಇಪ್ಪತ್ತು ಸ್ಥಾನ ಪಡೆಯಬಹುದು ಇತರರು ಐದು ಸ್ಥಾನ ಪಡೆಯಬಹುದು ಅನ್ನೋದನ್ನು ಹೇಳ್ತಿದೆ ಅನ್ನುವಂತಹ ವಿಚಾರ ಬಹುದೊಡ್ಡ ಚರ್ಚೆಯ ವಿಷಯವಾಗಿತ್ತು ಇವತ್ತು ಇಡೀ ದಿನ ನಿಜಕ್ಕೂ ಇದೇ ನಂಬರ್ ಗ್ಯಾರಂಟಿ ಆದರೆ ನೈಂಟಿ ಪ್ಲಸ್ ಬಿ ಜೆ ಪಿ ಹಂಡ್ರೆಡ್ ಪ್ಲಸ್ ಕಾಂಗ್ರೆಸ್ ಟ್ವೆಂಟಿ ಪ್ಲಸ್ ಜೆ ಡಿ ಎಸ್ ಅಂದರೆ ಆಗಲೂ ಕೂಡ ಕಾಂಗ್ರೆಸ್ ಗೆದ್ದಂತಾಯಿತು ನೂರ ಐದರ ಮೇಲೆ ಒಂದು ನಂಬರ್ ಬಂದರೂ ಕೂಡ ಅವರು ಯಾವ ಕಾರಣಕ್ಕೂ ಬೇರೆಯವರಿಗೆ ಈ ಸಲ ಅವಕಾಶವನ್ನು ಬಿಟ್ಟುಕೊಡೋದಿಲ್ಲ ಅತಂತ್ರ ಕೂಡ ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ಕಾಂಗ್ರೆಸ್ನ ಬಲಿಷ್ಠ ನಾಯಕರು ಒಂದು ಸಂದೇಶವನ್ನು ಕೊಟ್ಟರೆ ಬಿ ಜೆ ಪಿಯಿಂದಲೂ ಇಂದಲೂ ಐದು ಜನ ಬರಬಹುದು ಜೆ ಡಿ ಎಸ್ಲಿಂದು ಐದು ಜನ ಬರಬಹುದು ಅಂಥದ್ದೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಿ ಜೆ ಪಿ ನಾಯಕರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಜೆ ಡಿ ಎಸ್ನಲ್ಲಿರುವಂತಹ ಸಿದ್ದು ಅತ್ಯಾಪ್ತರಿಗೆ ಇದ್ದೇ ಇದೆ ಇದನ್ನು ಗಮನದಲ್ಲಿಟ್ಕೊಂಡೇ ಈ ಸಂಗತಿಯನ್ನು ಮಾತಾಡಬೇಕಾಗುತ್ತೆ ನೋಡಿ ಕರ್ನಾಟಕದಲ್ಲೂ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಧಾನಿ ಅವರು ಇಪ್ಪತ್ತೊಂದು ರ್ಯಾಲಿಗಳಲ್ಲಿ ಭಾಗವಹಿಸಿದ್ರು ಸಮಾವೇಶಗಳಲ್ಲಿ ಭರ್ಜರಿ ಭಾಷಣ ಮಾಡಿದರು ಟೆನ್ ಪರ್ಸೆಂಟ್ ಸರ್ಕಾರ ಸೀದಾ ರೂಪಯ ಸರ್ಕಾರ ಅಂತೆಲ್ಲ ಹೇಳಿದ್ರು ಆದರೂ ನೂರ ಹದಿಮೂರು ಸ್ಥಾನ ಬಿ ಜೆ ಪಿಗೆ ಬರಲೇ ಇಲ್ಲ ಕರ್ನಾಟಕದಲ್ಲಿ ಬಂದಿದ್ದು ನೂರ ನಾಲ್ಕು ಸ್ಥಾನ ಮಾತ್ರ ಹಾಗೆ ನೋಡಿದ್ರೆ ಎರಡು ಸಾವಿರದ ಎಂಟರಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಏಕಾಂಗಿಯಾಗಿ ಹೋರಾಡಿ ನೂರ ಹತ್ತು ಸ್ಥಾನ ಪಡೆದಿದ್ರು ಅದು ಅತಿ ದೊಡ್ಡ ಗೆಲುವು ಯಡಿಯೂರಪ್ಪ ಅವ್ರದ್ದು ಅಂತ ಅದರಲ್ಲಿ ಯಡಿಯೂರಪ್ಪ ಅವರನ್ನು ಕಡೆಗಣನೆ ಮಾಡಿ ಮೋದಿಯವರನ್ನು ಮುಂದೆ ತಂದಂತಹ ಬಿ ಜೆ ಪಿ ಹೈಕಮಾಂಡ್ ಕರ್ನಾಟಕದಲ್ಲಿ ಕಳೆದ ಚುನಾವಣೆಗಿಂತ ಎರಡು ಸಾವಿರದ ಎಂಟರ ಚುನಾವಣೆಗಿಂತ ಕಡಿಮೆ ಸಾಧನೆ ಮಾಡಿತು ಎರಡು ಸಾವಿರದ ಹದಿನೆಂಟರಲ್ಲಿ ಕೇವಲ ನೂರ ನಾಲ್ಕು ಸ್ಥಾನ ಗಳಿಸಿತ್ತು ಇದೀಗ ಬಿ ಜೆ ಪಿಗೆ ಒಳ್ಳೆಯ ವಾತಾವರಣ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ ಬಹುದೊಡ್ಡ ಆಡಳಿತ ವಿರೋಧಿ ಅಲೆ ಇದ್ದೇ ಇದೆ ಇದಕ್ಕೆ ಸಾಕ್ಷಿ ಕಾರ್ಯಕ್ರಮಗಳಿಗೆ ಜನ ಬರ್ತಿಲ್ಲ ಮುಖ್ಯಮಂತ್ರಿ ಅವರ ತವರು ಕ್ಷೇತ್ರದಲ್ಲೇ ಜನ ಬರಲ್ಲ ಅಂದರೆ ಇನ್ನು ಎಷ್ಟರ ಮಟ್ಟಿಗಿನ ಆಡಳಿತ ವಿರೋಧಿ ಅಲೆಯನ್ನು ಬಿಜೆಪಿ ಎದುರಿಸ್ತಿದೆ ಅನ್ನೋದು ಸ್ಪಷ್ಟವಾಗುತ್ತೆ ಜೊತೆಯಲ್ಲಿ ಒಳಬಂಡಾಯ ಇದ್ದೇ ಇದೆ ಹಗರಣಗಳ ಸಂತೆ ನಡೀತಿದೆ ಬಿ ಎಸ್ ವೈ ಅವರ ನಿಗೂಢ ನಡೆ ಕೂಡ ಒಂದು ಭಯವನ್ನ ತರಿಸ್ತಿದೆ ಹಾಗೆ ನೋಡಿದ್ರೆ ಮತ್ತೊಂದು ಸಂಗತಿಯನ್ನು ಇಲ್ಲಿ ದಾಖಲಿಸ್ಬೇಕು ನಾವು ಕಳೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ವಿರೋಧಿಗಳ ಬಣ ದೊಡ್ಡದಿತ್ತು ಇವತ್ತು ಯಾರೆಲ್ಲ ವಿರೋಧಿಗಳಾಗಿರೋ ಎರಡು ಸಾವಿರದ ಹದಿನೆಂಟರಲ್ಲಿ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಬಂದು ನಿಲ್ತಿದ್ದಾರೆ ಈ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡ್ರೆ ಕೇವಲ ಸಿದ್ದರಾಮಯ್ಯ ಅವರನ್ನಷ್ಟೇ ಅಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರನ್ನು ಮತ್ತು ಕಾಂಗ್ರೆಸ್ಸನ್ನು ಕೂಡ ಮಣಿಸೋದು ಬಿ ಜೆ ಪಿಗೆ ಕಷ್ಟವಾಗತ್ತೆ ಮೋದಿಯ ಫ್ಯಾಕ್ಟರ್ ಕೂಡ ಲಾಭವಾಗಬಹುದು ಬಿ ಜೆ ಪಿ ಗೆಲ್ಲಲಿಕ್ಕೆ ಆದರೆ ಮೋದಿ ಬಂದ್ ಕೂಡಲೇ ಎಲ್ಲ ಗೆದ್ದು ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಇದು ಗುಜರಾತ್ ಅಲ್ಲ ಮೋದಿಯವರ ತವರು ರಾಜ್ಯ ಅಲ್ಲ ಇದು ಕರ್ನಾಟಕ ಇದೇ ಕಾರಣಕ್ಕೋಸ್ಕರನೇ ಕೇವಲ ಮೋದಿಯನ್ನು ನೆಚ್ಚಿಕೊಂಡು ಕೊನೆಯಲ್ಲಿ ಮೋದಿ ಮ್ಯಾಜಿಕ್ ಮಾಡ್ತಾರೆ ಅಂತ ಕಾದು ಕುಳಿತಿರುವಂತಹ ಬಿ ಜೆ ಪಿ ಘಟಕ ಈಗಲೂ ಎಚ್ಚೆತ್ತುಕೊಳ್ಳದಿದ್ದರೆ ಬಹುದೊಡ್ಡ ಆತಂಕ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ರಿಸಲ್ಟ್ನಲ್ಲಿ ಪಕ್ಕ ಕಾಣಿಸುತ್ತೆ ಗುಜರಾತ್ ರಿಸಲ್ಟ್ನ ಒಂದು ಗೆಲುವಿನ ಮದದಲ್ಲಿ ಅಥವಾ ಗೆಲುವಿನ ಅಲೆಯಲ್ಲಿ ಬಿ ಜೆ ಪಿ ನಾಯಕರು ಕರ್ನಾಟಕದಲ್ಲಿ ಬಿಡು ನಾವು ಗೆಲ್ತೀವಿ ಅಂದರೆ ಅದು ಆಗೋದಿಲ್ಲ ಕೇವಲ ಮೋದಿ ಮಾತ್ರನೇ ಬಂದು ಕರ್ನಾಟಕನ ಗೆಲ್ಲಿಸ್ತಾರೆ ಅಂದರೆ ಅದು ಕೂಡ ಆಗೋದಿಲ್ಲ ಅದಕ್ಕೆ ಸಾಕ್ಷಿ ಎರಡು ಸಾವಿರದ ಹದಿನೆಂಟರ ಇಪ್ಪತ್ತೊಂದು ರ್ಯಾಲಿ ಆದರೂ ಆಂತರಿಕ ಸಮೀಕ್ಷೆಗಳನ್ನು ಕಣ್ಮುಂದೆ ಇಟ್ಟುಕೊಂಡು ಬಿ ಜೆ ಪಿ ಇನ್ನಾದರೂ ಎಚ್ಚೆತ್ತು ಕೊಳ್ಳುತ್ತ ಸಿದ್ದರಾಮಯ್ಯ ಅವರ ವಿರುದ್ಧ ಬಲಿಷ್ಠವಾದಂತಹ ಒಂದು ರಣತಂತ್ರವನ್ನು ರೂಪಿಸುತ್ತ ಜೆ ಡಿ ಎಸ್ ಜೊತೆಗಿನ ಒಳ ಮೈತ್ರಿಯ ಜೊತೆ ಜೊತೆಯಲ್ಲೇ ಕಾಂಗ್ರೆಸ್ಸನ್ನು ಕಟ್ಟಿ ಹಾಕುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ, ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈ ಕಾಣುತ್ತೆ